ಈ ತರ ಅಕಸ್ಮಾತ್ ದೊಡ್ಡವ್ರಿಗಾದ್ರೆ ಊರ್ನಲ್ಲಿ ಮದ್ದೀಡ್ ಹಾಕಿದ್ರು, ಅವಳನ್ನ ಸಾಯಿಸ್ಬಿಟ್ಟು ಒಂದು ಮರಕ್ ನೇತಾಕ್ತಿದ್ರು. ಕೂಸರವಳ್ಳಿಯ ಬ್ಲಡ್ ನಿಂದ ಅದನ್ನ ತಯಾರು ಮಾಡಿ ಕೆಲವರಿಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಹಾಕೋರು ಅಂತ ಒಂದು ಅದರಲ್ಲಿ ಮೆನ್ಷನ್ ಮಾಡಿ. ಅಂದ್ರೆ ಮದ್ದು ಹಾಕಿದ್ದಾರೆ ಅಂತ ಹೇಳಿ ಪ್ರಾಕ್ಟಿಕಲ್ ಹೇಗೆ ನೋಡೋದು? ಒಂದು ಕೈ ಹಿಂಗಿಡಿತಾರೆ ಕೆಲರು, ಅದರ ಮೇಲೆ ತುಂಬೆ ಸೊಪ್ಪಿದೆಯಲ್ಲ ಆ ರಸ ತಂದು ಇಲ್ಲಿ ಹಾಕ್ತಾರೆ, ಹಿಂಡುತ್ತಾರೆ. ಅದು ತೆಳುವಾಗಿದ್ದರೆ ಇವರಿಗೆ ಮದ್ದು ಹಾಕಿಲ್ಲ ಅಂತ. ಗಟ್ಟಿಯಾಗ್ಬಿಟ್ರೆ, ಘನೀಭವಿಸಿದ್ರೆ, ಮೊಸರು ಥರ ಆಗ್ಬಿಟ್ರೆ ಇವರಿಗೆ ಮದ್ದು ಹಾಕಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಇವ್ರಿಗೆ ಮದ್ದು ಹಾಕಿದ್ರೆ ತೆಗಿಬೇಕು ಅನ್ನೋದಕ್ಕೆ ಮದ್ದು ಇದೆ ಅನ್ನೋದಕ್ಕೆ ಇನ್ನು ಮಲಗಿಸ್ತಾರೆ. ಆ ಒಕ್ಕಳ ಮೇಲೆ ಒಂದು ಸಗಣಿ ತಂದು ಅದ್ರ ಮೇಲೆ ಬತ್ತಿ ಇಟ್ಟು ಹಚ್ಚುತ್ತಾರೆ, ಅದ್ರ ಮೇಲೆ ಚಂಬು ಬೋರ್ಲ್ ಹಾಕ್ತಾರೆ. ಅದು ಗಟ್ಟಿಯಾಗಿ ಚಂಬು ಹಿಡ್ಕೊಂಬಿಟ್ರೆ ಒಳಗಡೆ ಮದ್ದು ಎಲ್ಲೆಲ್ಲಿ 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 ಹೋಗಿ ಸೇರ್ಕೊಂಬಿಟ್ಟು ಅದೆಲ್ಲ ಈ ಚರ್ಮ ಸುತ್ತ ಎಳೆದಂಗೆ ಆಗ್ಬಿಡುತ್ತೆ. ಓ ತೆಗೆದುಬಿಟ್ಟಿದೆ, ನಂತರ ಚಂಬು ಬಿಟ್ಟು ಹೋಗ್ಬಿಡುತ್ತೆ, ಒಳಗಡೆ ಉರಿತಾ ಇದ್ದ ಬತ್ತಿ ಆರೋಗ್ಯ ಇರುತ್ತೆ. ಇದು ನಂಬಿಕೆ, ಇದರದೇ ಒಂದು ದಂಧೆ ಇದೆ. ಆ ದಂಧೆ ಹೇಗೆ ಅಂದರೆ ಮದ್ದು ತೆಗಿತೀನಿ ಮದ್ದು ತೆಗಿತೀನಿ ಅಂತ ಹಗಲು ದರೋಡೆ ನಡೀತಾ ಇದೆ. ಕೆಲವು ಸಲ ಇವರ್ಯಾರು ಮದ್ದು ಹಾಕಿದ್ದಾರೆ ಹಾಕಿದ್ದಾರೆ ಅಂತ ಮಾನಸಿಕವಾಗಿ ನೊಂದು ಹೋಗಿರ್ತಾರೆ, ಅಲ್ಲೇನೋ ಒಂಚೂರು ಬಿದ್ದಾಗ ಹರ್ಷ ಆಗುತ್ತೆ, ಓ ಮದ್ದು ತೆಗೆದುಬಿಟ್ರು ಅಂತ. ಹೇಗೇನ್ ನೋಡಿ, ಒಂದು ತಿಂಗಳಾದ್ಮೇಲೆ ಮತ್ತೆ ಅವ್ರು ಬರ್ತಾರೆ, ಇನ್ನೊಂದು 3 ತಿಂಗಳಾದ್ಮೇಲೆ ಬರ್ತಾರೆ. ಇದರ ಬಂಡವಾಳವನ್ನು ಕೊಳ್ಳು ಜ್ಯೋತಿಷಿಗಳು, ಮಂತ್ರವಾದಿಗಳು, ಬಾಬಾಗಳು, ಸ್ವಾಮೀಜಿಗಳು ಇವರೆಲ್ಲರೂ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಎಷ್ಟೋ ಕಡೆ ಒಬ್ಬ ಸ್ವಾಮೀಜಿ, ನಾನೇ ಖುದ್ದು ನೋಡಿದ್ದೀನಿ, ಎಲ್ಲ ಬರ್ತಾರೆ, ಲೈನಿ ನಿಂತ್ಕೋತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕೂತ್ಕೊಂಡು, ಅವರೇ ಚಂಬು ಹಿಡ್ಕೊಂಡು ಬಂದಿರ್ತಾರೆ, ನೀರು ತೊಗೊಂಡು ಬಂದಿರ್ತಾರೆ. ಅವರು ಸ್ವಾಮೀಜಿ ಹತ್ರ ಬಂದ ಹೆಟ್ಟಿಗೆ ಆ ಚಂಬು ಒಳಗಡೆ ಅದೇನು ಹಾಕ್ತಾರೆ ಗೊತ್ತಿಲ್ಲ, ಚೆನ್ನಾಗಿ ಕುಡೀರಿ ಅಂತಾರೆ, ಕುಡಿದು ವಾಂತಿ ಮಾಡಿ ಅಂತಾರೆ. ವಾಂತಿ ಮಾಡಿದಾಗ ಅಲ್ಲೇನೋ ಒಂಚೂರು ಬಿದ್ದೋಗ್ಬಿಡುತ್ತೆ. ಹಾಂ, ಹಗುರ ಆಗ, ನಾನು ಇದನ್ನು ಪರೀಕ್ಷೆ ಮಾಡಲೇಬೇಕು ಅಂತ ನೆಕ್ಸ್ಟ್ ಮಂತ್ ಹೋದರೆ ಏನು ಸಾಲುಗಟ್ಟಿ ನಿಂತಿದ್ರು ಅದರಲ್ಲಿ 10 ಜನ ಇದ್ದೇ ಇರ್ತಾರೆ. ಇನ್ನೊಂದು ತಿಂಗಳು ಹೋದರೆ ಅವರೇ ಮತ್ತೆ ರಿಪೀಟ್ ಆಗ್ತಾ ಇರ್ತಾರೆ. ನಾನು ಅವ್ರನ್ನ ಪ್ರತ್ಯೇಕ ಕರೆದು ಅಲ್ಲ, ಒಂದ್ಸರಿ ತೆಗೆದ ಮೇಲೆ ಅದು ವಾಸಿ ಆಗಬೇಕಲ್ಲ, ಪದೇ ಪದೇ ಯಾಕೆ ಬರ್ತೀರಾ ನೀವು ಅಂತ. ಇಲ್ಲ ಸ್ವಾಮಿ, ನನಗೆ ಆಗ್ದರ್ನ ಮೂರಲ್ಲಿ ಅವರೇ, ನಾನು ತೆಗಿಸ್ಕೊಂಡು ಹೋಗ್ತೀನಿ ನನಗೆ ಅವ್ರು ಆಗ್ತಾರೆ, ತೆಗಿಸ್ಕೊಂಡು ಹೋಗ್ತೀನಿ ನನಗೆ ಅವ್ರು ಆಗ್ತಾರೆ ಅಂತ ಪ್ರತಿ ತಿಂಗಳು ಆ ಸ್ವಾಮೀಜಿಗೆ ಬಂದು ದುಡ್ಡು ಕೊಡ್ತಾರೆ. ನಾನು ಅರ್ಥ ಮಾಡಿಕೊಂಡೆ, ಊರಲ್ಲಿ ಯಾರೂ ಇಲ್ಲ ಹಾಕೋರು, ಇವ್ರ ಮನಸ್ಸು ಹಾಗೆ ಹೇಳ್ತಾ ಇರುತ್ತೆ, ಮನೋವಿಕಲತೆಗೆ ಅವರು ಕಾಯಿಲೆಗೆ ತುತ್ತಾಗಿರ್ತಾರೆ, ಈ ರೀತಿ ಬಂದು ಇಲ್ಲಿ ದುಡ್ಡನ್ನು ವೆಚ್ಚ ಮಾಡ್ತಾರೆ. ಆದರೆ ಮಾನಸಿಕ ಕಾಯಿಲೆ, ಸಮಯ, ಆ ಖಿನ್ನತೆ, ಇದನ್ನು ಯಾರು ಕಟ್ಟಿಕೊಡ್ತಾರೆ? ಹಳ್ಳಿಗಳಲ್ಲಿ ಮತ್ತು ಬೆಂಗಳೂರಂತಹ ಸಿಟಿ ಪ್ರದೇಶಗಳಲ್ಲೂ ಕೂಡ ಈವನ್ ಟುಡೇ ಮದ್ದೀಡಾಗ್ತಾರೆ, ಕೈಮಸ್ಕಾಗಿದೆ ಅಂತ ಹೇಳಿ ನಮ್ಮ ನಂಬಿಸುವ ಜನ ಇದ್ದೇ ಇದ್ದ. ಕೈಮಸ್ಕಾಗಿರೋರು ಅಥವಾ ಮದ್ದೀಡು ಹಾಕಿಸ್ಕೊಳ್ಳೋರು ಹೋಗಿ ಅಲ್ಲೊಂದು ಔಷಧಿಯನ್ನು ಆ ಬಾಯಿ ಒಳಗಡೆಗೆ ಹಾಕ್ಕೊಳ್ತಾರೆ, ವಾಂತಿ ಆಗುತ್ತೆ. ವಾಂತಿ ಆದಾಗ ಅವರ ಹೊಟ್ಟೆ ಒಳಗಡೆಯಿಂದ ಕೂದಲುಗಳು ಬರುತ್ತೆ ಮತ್ತು ಏನೇನೋ ಬೇರೆ ಬೇರೆ ವಸ್ತುಗಳು ಬರ್ತಾ ಹೋಗ್ತವೆ. ಆಗ ಅವ್ರು ಹೇಳ್ತಾರೆ, ಬಾಳೆಹಣ್ಣಲ್ಲಿ ಹಾಕಿದಾರೆ ನಿಮಗೆ, ಉಪ್ಪಿಟ್ಟಲ್ಲಿ ಹಾಕಿದಾರೆ ನಿಮಗೆ, ನೋಡಿ ಕೂದಲಿನಲ್ಲಿ ಕೂದಲು ಮುಖಾಂತರ ಹಾಕಿದಾರೆ ನಿಮಗೆ ಅಂತೇಳಿ ನಮ್ಮನ್ನು ನಂಬಿಸ್ತಾರೆ. ಇವತ್ತು ಕೂಡ ನಮ್ಮ ತಲೆ ಇದೆ. ಅವ್ರು ಏನು ಮಾಡ್ತಾರೆ, ಅವರು ಯಾರು ಇಂಥವ್ರು ಬಂದು ಮಾನಸಿಕ ಖಿನ್ನತೆಗೆ ಒಳಗಾಗಿರೋರು, ದುರ್ಬಲ ಮನಸ್ಸಿನ ಉಳ್ಳ ಮನಸ್ಸುಳ್ಳಂಥವ್ರು ಇಲ್ಲಿಗೆ ಬರ್ತಾರೆ. ಅವರಿಗೆ ಮೊದಲು ಬಂದಾಗ ಅವರಿಗೆ ಕುಡಿಲಿಕ್ಕೆ ನೀರು ಕೊಡ್ತಾರೆ ಮತ್ತು ತಿನ್ನಲಿಕ್ಕೆ ಸ್ವಲ್ಪ ಬಜೆ ಕೊಡ್ತಾರೆ. ಬಜೆ ಕೊಟ್ಟಾದ್ಮೇಲೆ ನೀರನ್ನು ಕುಡಿಸ್ತಾರೆ. ಯಾವಾಗ ಬಜೆಯನ್ನು ತಿಂದಿರುವಂತಹ ದುರ್ಬಲ ಮನಸ್ಸಿದೆ, ನನಗೇನೋ ವಾಮಿಟ್ ಸೆಷನ್ ಆಗ್ತಾ ಇದೆ ಅಂತೇಳಿ ವಾಮಿಟನ್ನು ಮಾಡಿಕೊಡ್ತಾರೆ, ನಿಜವಾಗ್ಲೂ ವಾಮಿಟ್ ಆಗುತ್ತೆ. ಆ ವಾಮಿಟ್ ಆದಮೇಲೆ ಆ ಬಕೀಟ್ ಒಳಗಡೆಗೆ ಆ ವಾಮಿಟ್ ಎಲ್ಲನೂ ಮಾಡಿಸ್ಕೊಡ್ತಾರೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು, ಕೂದಲಲ್ಲಿ ಬಂದಿದೆ, ಇನ್ಯಾವುದರಲ್ಲೋ ಬಂದಿದೆ ಅಂತ ಹೇಳ್ತಾರೆ. ನೋಡಿ, ಆ ಕೂದಲಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಗ್ಯಾರಿಗೂ ಗೊತ್ತಾಗಲ್ಲ, ಕೂದಲು ಮನುಷ್ಯನ ತಲೆಯಲ್ಲಿರುವಂಥದ್ದು. ಅವ್ರ ಉಳಗಡಿಕೆ ಈ ಬೀಜವನ್ನು ಹಾಕಿರ್ತಾರೆ, ಈ ಬೀಜ ನಮಗೆ ಗೊತ್ತೇ ಆಗಲ್ಲ. ಕೂದಲು ಒಳಗಡೆ ಬೀಜ ಇರುತ್ತೆ, ಆ ಬೀಜವನ್ನು ನಮಗೆ ಗೊತ್ತಾಗದಂಗೆ ಅದ್ರ ಒಳಗಡೆ ಹಾಕಿರ್ತಾರೆ. ಒಂದ್ಸಲ
ಬರೀ ಬೀಜವನ್ನೇ ನೀವು ವಾಮಿಟ್ ಮಾಡಿದಾರ ಅಂತ ಹೇಳಿ ನೀರೊಳಗಡೆ ಹಾಕ್ತಾರೆ. ಅಕಸ್ಮಾತ್ ಯಾರು ನೋಡಲಿಲ್ಲ ಅಂತ ಅಂದಾಗ ಕೂದಲುಗಳನ್ನು ಕೂಡ ಅಲ್ಲಲ್ಲೇ ಒಂದೊಂದು ಸ್ವಲ್ಪ ಗೊತ್ತಿಲ್ಲದ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಕೂದಲಾಕ್ತಾರೆ, ಒಬ್ಬೊಬ್ಬರಿಗೆ ಬಾಳೆಹಣ್ಣು ಹಾಕ್ತಾರೆ, ಒಬ್ಬೊಬ್ಬರಿಗೆ ಉಪ್ಪಿಟ್ಟು ಹಾಕ್ತಾರೆ. ಹಾಕಿದ್ದಾದ್ಮೇಲೆ ಅದರ ಮೇಲೆ ಈ ಬೀಜ ಹಾಕ್ತಾರೆ. ಬೀಜ ಹಾಕಿದ ವಾಮಿಟ್ ಮಾಡುವ ಸಂದರ್ಭದಲ್ಲಿ ನಮಗೆ ಕಣ್ಣು ಉರಿ ಬರುತ್ತೆ, ನೋವಾಗುತ್ತೆ. ಆ ಕ್ಷಣ ನಾವು ವಾಮಿಟ್ ಮಾಡ್ತಾ ಇದ್ದಾಗ ನಮ್ಗೇನಾಗುತ್ತೆ ಅಂತ ಹೇಳಿ ನೋಡಲ್ಲ, ಸ್ವಲ್ಪ ಎಲ್ಲ ನೀರು ಕುಡಿಸಿದ್ದಾದ್ಮೇಲೆ ನೋಡಿ ನೀವು ವಾಮಿಟ್ ಮಾಡಿದ್ದೀರಿ ಅಂತ ಹೇಳಿ ಅದರೊಳಗಡೆಯಿಂದ ಹಿಂಗೆ ನೋಡಿ ಹೊಟ್ಟೆಯಿಂದ ತೆಗೆದಿದ್ದೀವಿ ಅಂತ ಹೇಳಿ ನಮಗೆ ನಂಬಿಸ್ತಾರೆ. ನಿಜವಾಗ್ಲೂ ಇದು ವಾಮಿಟ್ ಮಾಡ್ಕೊಂಡಿರೋದಲ್ಲ, ಉತ್ತಂಗಿ ಬೀಜ ಅಂತ ಹೇಳಿ ಕರಿತೀವಿ, ಉತ್ತಂಗಿರ ಬೀಜ. ಡಾಕ್ಟರ್ ಆಂಜಿನಪ್ಪ ಏನು ಹೇಳ್ತಾರೆ ನೀವು ಕೇಳಿ. ನಮಸ್ಕಾರ ಡಾಕ್ಟರ್ ಆಂಜಿನಪ್ಪ. ಅನೇಕ ಜನರು ಸೆಲ್ಫ್ ಡಯಾಗ್ನೋಸಿಸ್ ಅಂದರೆ ತಮ್ಮ ಕಾಯಿಲೆಯನ್ನು ತಾವೇ ಹಿಂಗಿರ್ಬೋದು ಅಂದ್ಕೊಳ್ಳೋದನ್ನ ಸೆಲ್ಫ್ ಡಯಾಗ್ನೋಸಿಸ್ ಅಂತೀವಿ. ನಮ್ಮ ಅಲೋಪತಿ ಸಿಸ್ಟಮ್ನಲ್ಲಿ ಕಾಯಿಲೆ ಯಾವುದು ಅಂತ ಡಯಾಗ್ನೋಸ್ ಆದರೆ ಟ್ರೀಟ್ಮೆಂಟ್ ಈಸಿ. ಬಟ್ ಭಾಳ ಜನ ಇಲ್ಲ ಡಾಕ್ಟ್ರೇ, ನನಗೆ ಯಾರೋ ನಮ್ಮ ಊರಿನಲ್ಲಿ ಮದ್ದೀಡ್ ಹಾಕಿದ್ರು, ಕೈ ಮಸ್ತ್ ಮಾಡಿದ್ರು, ಈ ಕಾನೆ ಸೂಪರ್ ಟಾಕಿಸ್ ಹತ್ರ ಹೋಗಿ ಅಲ್ಲಿ ಮದ್ದೀಡನ್ನು ತೆಗೆಸ್ಕೊಂಡು ಬಂದೆ, ಆದರೂ ಯಾಕೋ ಸುರಿ ಹೋಗ್ತಿಲ್ಲ ಡಾಕ್ಟ್ರೇ. ಸೊ ನಿಮಗೆ ಕೆಲವರಿಗೆ ಗೊತ್ತಿದು ಈ ಕೈ ಮಸ್ಕು ಮದ್ದೀಡು ಅಂದ್ರೆ ಏನು? ನಾನು ತಿಳ್ಕೊಂಡಿದ್ದು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದು ಈ ಸರೀಸೃಪಗಳ ಗುಂಪಿಗೆ ಸೇರಿದಂತ ಹಲ್ಲಿ ಗೋಸುಂಬೆಗಳಿವೆಯಲ್ಲ, ಅವುಗಳನ್ನ ಸಾಯಿಸ್ಬಿಟ್ಟು ಒಂದು ಮರಕ್ಕೆ ನೇತಾಕ್ತಿದ್ರು. ಆ ಮರದಿಂದ ರಸ ಬೀಳ್ತಾ ಇತ್ತು ನೋಡಿ, ಕೊಳತಂಗೆ ಕೊಡ್ತಂಗೆ. ಅದನ್ನು ಒಂದು ಪಾತ್ರೆ ಇಟ್ಟು ರಸದೊಳಗಡೆ ಪಾತ್ರೆಯೊಳಗಡೆ ಆ ರಸ ಶೇಖರಣೆ ಮಾಡ್ತಾ ಇದ್ರು. ಯಾರಿಗೆ ಊಟ ಮಾಡಬಾರ್ದು, ಯಾರು ದ್ವೇಷಿಗಳಿದ್ದಾರೆ ಅವ್ರಿಗೆ ಹೋಗಿ ಊಟದೊಳಗಡೆ ಹಾಕಿ ಸೇರಿಸ್ಕೊಡ್ತಿದ್ರು ಅನ್ನೋದು ಒಂದು ಕತೆ ಇದೆ. ಯಾವಾಗ ಈ ಒಂದು ಎರಡು ಮೂರು ಹನಿಗಳನ್ನು ಗೋಸಿಂಬಿ ಅಥವಾ ಹಲ್ಲಿಯ ಆ ರಸ ಇದೆಯಲ್ಲ ಆಹಾರದಲ್ಲಿ ಸೇರಿಸಿಕೊಟ್ಟಾಗ ಅದು ನಮ್ಮ ದೇಹದಲ್ಲಿ ಫುಡ್ ಜೊತೆ ಸೇರಿಕೊಂಡಾಗ ಪಾಯ್ಸನ್ ಆಗ್ತಿತ್ತು, ವಾಂತಿ ಆಗೋದು, ಸುಸ್ತಾಗೋದು, ಬೇದಿ ಬೇದಿಯಾಗಿ ನೀರು ಎಲ್ಲ ದೇಹದಿಂದ ಹೋಗಿ ಬಾಡಿ ಹೀಟ್ ಆಗೋದು, ದೇಹ ಕೃಶ ಆಗೋದು, ಕಣ್ಣು ಮೇಲ್ಗಡೆ ಕೋದಂಗೆ ಆಗೋದು, ಇವೆಲ್ಲವೂ ಲಕ್ಷಣಗಳು ಆಗ ಊಟ ಸೇರದಲ್ಲೇ ಇದ್ದಾಗ ನಮ್ಗೆ ಈ ರೀತಿ ಲಕ್ಷಣಗಳು ಕಂಡು ಬರ್ತವೆ. ಕೆಲವು ಹಳ್ಳಿಗಳಲ್ಲಿ ಕೆಲವು ಫ್ಯಾಮಿಲಿಗಳು ಇರ್ತವೆ, ಅವ್ರ ಮನೆ ಊಟ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲ, ಅವ್ರ ಮನೆ ಊಟ ಮಾಡಿದ್ರೆ ನಮಗೆ ಗೊತ್ತಿಲ್ದಂಗೆ ಪಕೋಟದೊಳಗೋ ಅಥವಾ ಮುದ್ದೆ ಒಳಗೋ ಏನ್ರಗೋ ಅದನ್ನ ಹಾಕ್ಬಿಟ್ಟು ಬಿಡ್ತಾರೆ. ಅದನ್ನ ಮದ್ದಿಡು ಬಟ್ಟೆಯೊಳಗೆ ಹೋಗ್ಬಿಟ್ರೆ ಆ ಪರ್ಟಿಕ್ಯುಲರ್ ಮನುಷ್ಯ ದಿನೇ ದಿನೇ ಊಟ ಸೇರಿದಿರ ಸಾವ್ಕೊಂಡು ಹೋಗಿ ಕೊನೆಗೆ ಸತ್ತೋಗ್ಬಿಡ್ತಾರೆ. ಅವರ ಟ್ರೆಡಿಷನ್ ಆ ಫ್ಯಾಮಿಲಿ ಒಳಗೆ ಅವ್ರು ಯಾರಿಗಾದ್ರೂ ಹಾಕ್ಲೇಬೇಕು ಇದ್ರೊಳಗೆ ಅಂತ, ಹಾಕ್ಲಿಲ್ಲ ಅಂದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಪ್ರತೀತಿ. ಈ ತರ ಅಕಸ್ಮಾತ್ ದೊಡ್ಡವ್ರಿಗಾದ್ರೆ ಮದ್ದು ಹಾಕಿದ್ದಾರೆ ಅನ್ನೋದು, ಚಿಕ್ಕವ್ರಿಗಾದ್ರೆ ಚಿಕನ್ ಪಾಕ್ಸ್ ಅಂತಲೂ ಕೂಡ ಕರೆಯೋರು, ಯಾರೋ ಈ ಮಗುಗೆ ನೋಡು ಹಸುಗೂಸು ಮಗು ಕಿತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು. ದೊಡ್ಡವ್ರಿಗೆ ಈಗ ಆದಾಗಂತೂ ನಿತ್ರಾಣ ಮತ್ತು ದೇಹದಲ್ಲಿ ನೀರಿರ್ತಿರ್ಲಿಲ್ಲ, ಆಸಕ್ತಿ ಇರ್ತಿರ್ಲಿಲ್ಲ, ಮೈಕೈ ನೋವು ಬರೋದು, ಇವೆಲ್ಲ ಲಕ್ಷಣಗಳು, ಪದೇ ಪದೇ ವಾಂತಿ ಆಗೋದು, ಬೇದಿ ಆಗೋದು, ಇವೆಲ್ಲ ಲಕ್ಷಣಗಳು ನೋಡಿದಾಗ ನಮ್ಮೂರಲ್ಲಿ ಅಥವಾ ಈಗಲೂ ಜನಗಳು ಮಾತನಾಡೋದು ಮದ್ದಾಕಿದ್ದಾರೆ ಮದ್ದಾಕಿದ್ದಾರೆ. ನಾನು ಮೆಡಿಕಲ್ ಸ್ಟೂಡೆಂಟ್ ಆದ್ಮೇಲೆ ಇದೇನು ಇದು ಅಂತ ಅದ್ರ ಬಗ್ಗೆ ವಿವರ ತಿಳ್ಕೊಳಕ್ಕೆ ಶುರು ಮಾಡಿದೆ. ನಾನು ಸರ್ಜರಿ ಬಂದಾಗ ನಮ್ಮ ಸರ್ಜರಿಯಲ್ಲಿ ಆ ಟಾಪಿಕ್ ಇತ್ತು. ಇನ್ಫ್ಯಾಕ್ಟ್ ಐನಾರ್ಡ್ ಅಂತ ಫೇಮಸ್ ಬ್ರಿಟಿಷ್ ಸರ್ಜನ್ 1938 ನಲ್ಲಿ ಐನಾರ್ಡ್ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ ಅಂತ ಇದೆ, ಅದರೊಳಗೆ ಮೆನ್ಷನ್ ಮಾಡಿದೆ. ಬೆಜ್ಜೋರ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ, ಬೆಜ್ಜೋರ್ ಅಂದ್ರೆ ಫಾರಿನ್ ಬಾಡಿ ಇನ್ಸೈಡ್ ದ ಸ್ಟಮಕ್. ಅವ್ರು ಯಾವ ಮಟ್ಟಕ್ಕೆ ಬರೆದಿದ್ದಾರೆ ಅಂದ್ರೆ ಮೆನ್ಷನ್ ಆಗೇನು ಇಂಟರ್ನೆಟ್ ಇಲ್ಲ, ಗೂಗಲ್ ಇಲ್ಲ, ಆದರೂ ಕೂಡ 1938 ಹರಪನಹಳ್ಳಿ ಬೆಜ್ಜೋರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು ಹರಪನಹಳ್ಳಿ ಬಳ್ಳಾರಿ ಡಿಸ್ಟ್ರಿಕ್ಟ್ ನಾಗಿತ್ತು, ಆಮೇಲೆ ದಾವಣಗೆರೆಗೆ ಬಂತು, ಈ ವಿಜಯನಗರಕ್ಕೆ ಹೋಗಿದೆ, ಅದೇನೋ ಕನ್ಫ್ಯೂಷನ್ ಬೇಡ. ಅಲ್ಲಿ ಒಂದು ಫ್ಯಾಮಿಲಿ ಒಳಗೆ ಆ ಪ್ರತೀತಿ ಇತ್ತಂತೆ. ಕೆಮಿಲಿಯನ್ ಬ್ಲಡ್ ನಿಂದ, ಊಸರವಳ್ಳಿಯ ಬ್ಲಡ್ ನಿಂದ ಅದನ್ನ ತಯಾರು ಮಾಡಿ ಕೆಲವರಿಗೆ ಗೊತ್ತಿಲ್ಲದಂಗೆ ಅವ್ರಿಗೆ ಹಾಕೋರು ಅಂತ ಒಂದು ಅದರಲ್ಲಿ ಮೆನ್ಷನ್ ಮಾಡಿದೆ. ಈಗ ಬೆಜ್ಜೋರ್ ಬಗ್ಗೆ ಒಂದು ಎರಡು ಮಾತು ನಿಮ್ಗೆ ಹೇಳ್ಬಿಡ್ತೀನಿ. ನಾನು
ಬೆಸ್ಸೋರ್ ಅಂದ್ರೆ ನಿಮ್ಮ ಚಟ್ರದಲ್ಲಿ ಅಲ್ಲೇ ಉಳಿಯತಕ್ಕಂತ ಒಂದು ಫಾರಿನ್ ಬಾಡಿ, ಅಂದ್ರೆ ಒಂದು ವಸ್ತು. ಅದ್ ಯಾಕೆ ಅಲ್ಲಿ ಉಳಿಯುತ್ತೆ ನೋಡಿ, ನಮ್ಮ ಜಟ್ರ ನಾಲ್ಕು ಅವರ್ನ ಖಾಲಿ ಆಗ್ಬೇಕು. ನೀವು ಬೆಳಗ್ಗೆ ಎರಡು ಇಡ್ಲಿ ತಿಂದಿದ್ರೆ ಫೋರ್ ಅವರ್ಸ್ಗೆ ಅಂದ್ರೆ ಲಂಚ್ ಟೈಮ್ಗೆ ನಿಮ್ಮ ಹೊಟ್ಟೆ ಖಾಲಿ ಆಗುತ್ತೆ. ಸೊ ಎಂಪ್ಟಿಂಗ್ ಟೈಮ್ ಆಫ್ ಸ್ಟಮಕ್ ಫೋರ್ ಅವರ್ಸ್ ಅಂತೀವಿ. ನಾಲ್ಕು ಅವರ್ ಆದ್ಮೇಲೂ ಕೂಡ ಅಲ್ಲೇ ಏನಾದ್ರೂ ಕೂತಿದ್ರೆ, ಹಂಗೆ ಕೂತ್ಕೊಂಡು ಕೂತ್ಕೊಂಡು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅಲ್ಲಿ ಇದ್ರೆ ಅದನ್ನ ಬೆಸ್ಸೋರ್ ಅಂತೀವಿ ನಾವು. ಕೇಳಿದ್ರಲ್ಲ, ಬನ್ನಿ, ಈಗ ನಾವು ವೈಜ್ಞಾನಿಕ ನಾಗಾಲೋಟದಲ್ಲಿದ್ದೀವಿ. ಆ ರೀತಿ ಲಕ್ಷಣಗಳು ಕಂಡು ಬಂದಾಗ ವೈದ್ಯರ ಬಳಿಗೆ ಹೋಗಬೇಕೆ ಹೊರತು, ಇವರ್ಯಾರೋ ಮದ್ದಾಕೋರ ಬಗ್ಗೆ, ಇನ್ಯಾರೋ ಸ್ವಾಮೀಜಿಗಳ ಬಗ್ಗೆ, ಇನ್ಯಾರೋ ಮಂತ್ರವಾದಿಗಳು ಜ್ಯೋತಿಷಿಗಳ ಬಗ್ಗೆ ಹೋಗಿ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೋಬೇಡಿ. ಒಂದಂತೂ ಸತ್ಯ, ಈ ಕಾಲದಲ್ಲೂ ಅನ್ನ ಕಿತ್ಕೊಳ್ಳೋರಿಲ್ಲ, ಅನ್ನ ಕೊಡೋರೂ ಇಲ್ಲ. ಅನ್ನ ದುಡಿಬೇಕಾದ್ದು ನಾವೇ, ತಿನ್ನಬೇಕಾದ್ದು ನಾವೇ, ಖರ್ಚು ಮಾಡಬೇಕಾದ್ದು ನಾವೇ. ಆಗಿನ ಕಾಲದಲ್ಲಿ ಎದುರಿಸೋಕ್ಕೋಸ್ಕರ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ, ಆದರೆ ನಾನು ಮಾಡಿದ ಸರ್ವೆ ಪ್ರಕಾರ, ನಾನು ಕಂಡುಕೊಂಡಂಥ ಕೌನ್ಸಿಲಿಂಗ್ ಪ್ರಕಾರ, ಭಾಳಷ್ಟು ಜನ ಮನೋಕಾಯಿಲೆಗೆ, ನಮಗೆ ಮದ್ದಾಕಿದ್ದಾರೆ ಮದ್ದಾಕಿದ್ದಾರೆ ಅಂತಕ್ಕಂಥ ಭ್ರಾಂತಿಗೊಳಗಾಗಿಯೇ ನನ್ನ ಹತ್ರ ಎಷ್ಟೋ ಜನ ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ವಿವರವಾಗಿ ಕೌನ್ಸಿಲಿಂಗ್ ಮಾಡಿದಾಗ ಅವ್ರಿಗೆ ಗೊತ್ತಾಗಿ ನಿಜವಾಗ್ಲೂ ಚೆನ್ನಾಗಿರೋ ಜೀವನ ಮಾಡ್ತಾ ಇದ್ದಾರೆ. ನಾನು ಕೆಲವಷ್ಟು ಸಲ ಈಗ ನೋಡಿ ಮದ್ದಾಕಿದ್ದಾರ ಬನ್ನಿ ಮತ್ತೆ ತೆಗೆದು ಬಿಟ್ಟಿದ್ದೀನಿ ಅಂತ ಒಂದು ಡ್ರಾಮಾ ಮಾಡಿದ್ದು ಉಂಟು, ಅದಕ್ಕೆ ಅವರು ಹರ್ಷ ಆಗಿದ್ದು ಉಂಟು. ಆದರೆ ಪದೇ ಬರೋರು ಸರ್ ಮತ್ತೆ ಹಾಕಿದ್ದಾರೆ ಮತ್ತೆ ಹಾಕಿದ್ದಾರೆ. ಆಗ ನಾನು ಕಂಡುಕೊಂಡಿದ್ದು ಸೈಕಿಯಾಟ್ರಿಸ್ಟ್ ಜೊತೆ ಮಾತನಾಡಿ ಅದಕ್ಕೆ ಸೂಕ್ತವಾದ ಗುಳಿಗೆಗಳನ್ನು ಕೊಟ್ಟು ಅವ್ರು ಬರೆದ ಹಾಗೆ ಕೌನ್ಸಿಲಿಂಗ್ ಮಾಡಿದ್ದೀನಿ. ಬನ್ನಿ, ನಿಮ್ಮ ಸುತ್ತಮುತ್ತ ಮದ್ದು ಹಾಕೋರಿದ್ದಾರೆ ನನಗೆ ಹೇಳಿ, ಮದ್ದು ಹಾಕಿದ್ದಾರೆ ಖಂಡಿತ ಬನ್ನಿ. ಕೇವಲ 3 ಸಿಟ್ಟಿಂಗಲ್ಲಿ ಎಲ್ಲ ಮದ್ದನ್ನು ತೆಗೆಯೋಣ. ನಮ್ಮಂತೆ ಎಲ್ಲರಂತೆ ನೀವು ಜೀವನ ಮಾಡೋ ಹಾಗೆ ಮಾಡೋದು ನಮ್ಮ ಕರ್ತವ್ಯ. ಬನ್ನಿ, ಇನ್ನೂ ಆ ಭ್ರಮೆಯಲ್ಲಿರುವ, ಮದ್ದು ಹಾಕಿದ್ದಾರೆ ಅಂತ ಅನ್ಕಂತಕ್ಕಂಥ ಮನಸ್ಸು ಸೋತಿರುವ ಜನ ಇದ್ದರೆ ಬನ್ನಿ, ನಿಮ್ಮನ್ನು ಗೆಲ್ಲಿಸ್ತೇವೆ. ಎಲ್ಲರಂತೆ ಬಾಳೋ ಹಾಗೆ ಮಾಡೋಣ, ಮನಸ್ಸು ಸದೃಢ ಮಾಡ್ಕೊಳ್ಳೋಣ. ಹಾಗೂ ನಿಮ್ಮ ಸುತ್ತಮುತ್ತ ಯಾರು ಮದ್ದಾಕೋರು ಇದ್ದರೆ, ಮೋಸ ಮಾಡೋರಿದ್ದರೆ ದಯವಿಟ್ಟು ನಮಗೆ ತಿಳಿಸ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇನೆ. ನಿಮ್ಮ ಹುಲಿಕಲ್ ನಟರಾಜ್, 9916100551. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12 ಸಂಜೆ 6 ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ: ದೊಡ್ಡಬಳ್ಳಾಪುರ TB ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.